ವಿಜಯಪುರದ ಸಿಂದಗಿಯಲ್ಲಿ ಎಚ್ಡಿಡಿ ಪ್ರಜ್ವಲ್ ರೇವಣ್ಣ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಮೊಮ್ಮಗನ ಜೊತೆಗೂಡಿ ಮಾಜಿ ಪ್ರಧಾನಿ ದೇವೇಗೌಡರು ಭರ್ಜರಿಯಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಅಲಮೇಲದ ವಿರಕ್ತ ಮಠಕ್ಕೆ ಭೇಟಿಯನ್ನ ಕೊಟ್ಟಿದ್ರು ಈ ಸಂದರ್ಭದಲ್ಲಿ ದೇವೇಗೌಡರು, ಹಾಗೇನೆ ಪ್ರಜ್ವಲ್. ನಾಜಿಯಾ ಶಕೀಲ ಅಂಗಡಿ ಪರ ತಾತ ಮೊಮ್ಮಗ ಭರ್ಜರಿಯಾಗಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಈ ಮೊಮ್ಮಗ ಹಾಗೇನೆ ತಾತ ಜೊತೆಗೂಡಿ ಪ್ರಚಾರ ಕಾರ್ಯದಲ್ಲಿ ಬ್ಯುಸಿಯಾಗಿದೆ. ಎಚ್ ಡಿ ದೇವೇಗೌಡರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಕೃಷ್ಣ ಮಾತುಕತೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ದೇವೇಗೌಡರು ಯಾವೆಲ್ಲ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ನೋಡೋಣ. ನಮ್ಮ ಜೊತೆಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಇದ್ದಾರೆ. ಸರ್, ಮುಖ್ಯವಾಗಿ ಇವತ್ತು ಸಿಂದಗಿ JDS ಅಭ್ಯರ್ಥಿ ಪರವಾಗಿ ಪ್ರಚಾರವನ್ನು ಮಾಡ್ತಿದ್ದೀರಿ, ಯಾವ ರೀತಿ ಇದೆ ಕ್ಷೇತ್ರದಲ್ಲಿ ವಾತಾವರಣ ಅನ್ನುವಂಥದ್ದು ಸರ್? ನಾನು ಇಲ್ಲಿ ಕಳೆದ 9 ದಿವಸದಿಂದ ಇಲ್ಲೇ ಮೊಕ್ಕಾಂ ಮಾಡಿದ್ದೇನೆ. ಯಾವುದೇ ಉಪಚುನಾವಣೆಗೆ ಇಲ್ಲಿವರೆಗೂ ನಾನು ಹೋಗಲಿಲ್ಲ. ಈ ಪ್ರದೇಶದಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಸೇರಿ ಒಬ್ಬ ಹೆಣ್ಮಗಳು, ಅಲ್ಪಸಂಖ್ಯಾತರ ಹೆಣ್ಮಗಳನ್ನ ಆಯ್ಕೆ ಮಾಡಿದ್ದಾರೆ. ಈ ಭಾಗದಲ್ಲಿ ಹೆಚ್ಚು ಕೆಲಸ ಮಾಡಿರೋ ಒಂದು 40-45 ವರ್ಷದ ಬ್ಯಾಕ್ಗ್ರೌಂಡ್ ಇದೆ. ಈ ಹೆಣ್ಣುಮಗು ಗೆಲ್ಲೋದ್ರಿಂದ ಬಿಜಾಪುರದ ಪುಣ್ಯಭೂಮಿ ಇದು, ಬಸವೇಶ್ವರು ಓಡಾಡಿದ ಭೂಮಿ ಇದು. ಇಂಥ ಭೂಮಿನಲ್ಲಿ ಇವತ್ತು ಮತೀಯ ಅಲ್ಪಸಂಖ್ಯಾತರ ಹೆಣ್ಮಗಳು ಗೆದ್ದು ಡೆಲ್ಲಿಗೆ ಹೋದರೆ ಈ ರಾಷ್ಟ್ರ ಸಹಬಾಳ್ವೆಯಿಂದ ಎಲ್ಲರೂ ಪರಸ್ಪರ ಅಣ್ಣ ತಮ್ಮಂದರಿಗೆ ಬಾಳಲಿಕ್ಕೆ ಒಂದು ಹೊಸ ಒಂದು ವ್ಯವಸ್ಥೆಗೆ ನಾಂದಿಯಾಗುತ್ತೆ. ಇನ್ನು 27ನೇ ತಾರೀಕುವರೆಗೂ ಇಲ್ಲೇ ಇರ್ತೇನೆ. ಎಲೆಕ್ಷನ್ ಕೋಡ್ ಆಫ್ ಕಾಂಡಕ್ಟ್ ಪ್ರಕಾರ ಹೊರಗಡೆ ಅಲ್ಲಿವರೆಗೂ ಎಲ್ಲ ಕಡೆ ಹೋಗೋ ಪ್ರಯತ್ನ ಮಾಡುತ್ತೆ. ಅಲ್ಪಸಂಖ್ಯಾತ ಅಭ್ಯರ್ಥಿಗಳನ್ನು ಹಾಕಿರೋದು ಇಲ್ಲಿ ಒಂದು ಕಡೆ ಕಾಂಗ್ರೆಸ್ಸಲ್ಲಿರತಕ್ಕಂಥ ಮತಗಳನ್ನು ವಿಭಜನೆ ಮಾಡೋದಕ್ಕೆ ಅನ್ನುವಂಥ ಮಾತನ್ನು ಕಾಂಗ್ರೆಸ್ ನಾಯಕರು ಎಲ್ಲ ಕಡೆ ಪ್ರಚಾರವನ್ನು ಮಾಡ್ತಿದ್ದಾರೆ, ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಈ ರಾಜ್ಯದಲ್ಲಿ ಒಂದು ಕಡೆ ನಾವು ಭಾಳ ಪ್ರಬಲವಾಗಿದ್ದೀವಿ ಅಂತ ಹೇಳಿ ಕಾಂಗ್ರೆಸ್ನಲ್ಲಿ ಅವ್ರ ಭಾವನೆ ಇದೆ. ನಂಜನಗೂಡಲ್ಲಿ ಅವ್ರಿಗೆ ಕ್ಯಾಂಡಿಡೇಟ್ ಇದ್ರ ನನ್ನ ಕ್ಯಾಂಡಿಡೇಟ್ ಆಗಿ ತೊಗೊಂಡು ಇಲ್ಲಿ ಮನಗೂಳಿ ಮಗನ್ನೇ ಆಗಿ ತೊಗೊಂಡು ಅಂದರೆ ಕಾಂಗ್ರೆಸ್ಸಲ್ಲಿ ಸಮರ್ಥ ಅಭ್ಯರ್ಥಿ ಇತ್ತಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ಕರ್ಕೊಂಡೋಗಿದ್ದಾರೆ. ಇದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಕಾರ್ಯಕ್ರಮ. ಎಲ್ಲಿ ಅಭ್ಯರ್ಥಿ ಇಲ್ಲ ನಮ್ಮನ್ನು ಹುಡುಕ್ತಾರೆ, ನಮ್ಮವ್ರನ್ನ ಎಳ್ಕೊಂಡು ಹೋಗ್ತಾರೆ. ದಿಸ್ ಇಸ್ ಅಟರ್ ಡಿಸ್ಗ್ರೇಸ್. ಮನಗೂಳಿ ಅವರು ಇದ್ದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಮನೆಗೆ ಹೋಗಿದ್ರಂತೆ, ನಮ್ಮನ್ನು ನನ್ನ ಮಗನ ಸೇರಿಸ್ಕೊಳ್ಳಿ ಅಂತ. DK ಶಿವಕುಮಾರ್ ಸಿದ್ದರಾಮಯ್ಯ ಹೇಳಿದ್ ಸರ್. ಒಂದು ಮಾತು ಹೇಳ್ತೀನಿ, TV 18ಗೆ ಗೌರವ ಇದೆ. ಇದು ದೊಡ್ಡವರು ಈ ಸಂಸ್ಥೆ, ಈ ಥರ ಪ್ರಶ್ನೆ ಕೇಳಬಾರ್ದು. ನಾನೇ ಕೇಳು, ವೈ ಶುಡ್ ಐ ಆನ್ಸರ್ ದೀಸ್ ಕ್ವೆಶನ್? ಯು ಶುಡ್ ನಾಟ್ ಪ್ಲೀಸ್. ಇದಕ್ಕೆ ಮೊದಲೇ ಹೇಳಿದ್ದೀನಿ, ಒಂದು ಗೌರವ ಇದೆ. ಇದಿಷ್ಟು ಮಾಜಿ ಪ್ರಧಾನಿ ಶ್ರೀ ದೇವೇಗೌಡರು ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯೋಗೇಶ್ ಜೊತೆಗೆ ಕೃಷ್ಣ JV ನ್ಯೂಸ್ ಇಂಡಿಯನ್ ಕನ್ನಡ ಸಿಂದಗಿ.